कुमटा तालूकिन दिवकिय रमानंद मठदल्लि सद्गुरु श्री रमानंद वादूत स्वामीजी द्वितीय आराधना महोत्सव आगस्ट 23 रंदु नडेयलिद्दु श्री रमानंद वादूत शक्ति क्षेत्र बग्गे स्पेशल रिपोर्ट इल्लिदे नोडि। सद्गुरु श्री रामानंदावधूत स्वामीजी बंदु नेलेसी तम्म अपार महिमेयिंद जगवन्न उद्धरिसिद शक्ति क्षेत्रवे तालूकिन दिवगी रामानंद मठ। मारुतियन्न अनुदिनवु पूजिसि सेवेगैयुत्त श्रीधरर पादुकेगळन्न प्रीत्यादरगळिंद आराधिसुत्त तम्मडेगे बंद भक्तरन्न उद्धरिसुत्त भक्तरु नीडिद भिक्षेगळन्न पडेयुत्त दीपिकापुरद दीपकनागि बाळि बेळकागि तेरळिदवरु सद्गुरु श्री रामानंदावधूत स्वामीजी। शरण जन चिंतामणि भक्त रक्षक महिमापूर्ण सद्गुरु मोदलाद बिरुदांकित स्वामीजीयवरु तम्म शुभाशंसनेयिंद शरण जनरिगे परम भाग्यवन्नीयुव कल्पतरुवागि इल्लि इद्दरु। सुंदरवागि गोचरिसुव वनराशिय नडुवे ಒಂದೆಡೆ ಪರ್ವತ ದಕ್ಷಿಣದ ದಿಶೆಗೆ ಅಗನಾಶಿನಿ ನದಿ ಇವುಗಳ ನಡುವೆ ನದಿಯ ಮುಖಜ ಪ್ರದೇಶದಲ್ಲಿ ಭತ್ತ ಕಬ್ಬು ಬಾಳೆ ತೆಂಗು ವಿಳ್ಯದೆಲೆ ಕಾಳು ಮೆಣಸು ಇವುಗಳನ್ನು ಬೆಳೆಯುವ ತಾಣವಿದು। ಮಲ್ಲಿಕಾರ್ಜುನ ಕಾಲಭೈರವ ಶಾಂತಿಕಾ ಪರಮೇಶ್ವರಿ ಮೊದಲಾದ ದೇವದೇವತೆಗಳು ಅನಾದಿ ಕಾಲದಿಂದಲೂ ಇಲ್ಲಿ ಇರುವುದು ಕಂಡುಬರುತ್ತದೆ। ಮಾರುತಿ ಗುಡಿಯಂತೂ ಶ್ರೀ ಅವಧೂತ ರಾಮಾನಂದ ಸ್ವಾಮೀಜಿಯವರಿಂದಲೇ ರಚಿತವಾಗಿದೆ। ಜುಳು ಜುಳು ನಿನಾದದಿಂದ ಶೋಭಾಯಮಾನವಾಗಿ ಹರಿದು ನಲವನ್ನೆಲ್ಲ ಹಸಿರು ಪರಿಸರದಿಂದ ನಿರ್ಮಿಸಿದ ಪಾಪನಾಶಿನಿ ನದಿಯ ಉತ್ತರ ತಟಾಕದಲ್ಲಿ ನೆಲೆ ನಿಂತಿದೆ ಈ ಮಠ। ಇಲ್ಲಿ ಮಾರುತಿಯೊಂದಿಗೆ ಅದ್ವೈತದಂತೆ ನೆಲೆ ನಿಂತು ಈ ಭೂಮಿಯನ್ನ ಪಾವನವನ್ನಾಗಿಸಿದವರು ಸಿದ್ಧ ಪುರುಷರೆನಿಸಿಕೊಂಡ ಶ್ರೀ ರಾಮಾನಂದ ಅವಧೂತರು। ಶ್ರೀ ಕ್ಷೇತ್ರ ದಿವಗಿಯಲ್ಲಿ ಅವಧೂತರು ಬಂದು ನೆಲೆಸಿದ ಆ ಕ್ಷಣ ಭಕ್ತರ ಹೃದಯದಲ್ಲಿ ಸದಾ ರೋಮಾಂಚಿತ ಘಟನೆಯಾಗಿದೆ। ರಾಮಾನಂದ ಸ್ವಾಮೀಜಿಯವರು ಕೊಳಗಿ ಬೀಸಿನಲ್ಲಿ ಭಕ್ತರನ್ನ ಸಲಹಿ ಅಲ್ಲಿಂದ ಹೊರಟು ಗಟ್ಟ ಇಳಿದು ಅಗನಾಶಿನಿಯ ಗಣಪತಿ ದೇವಸ್ಥಾನವನ್ನ ತಲುಪಿದವರು। ಇದನ್ನು ತಿಳಿದ ಧಾರ್ಮಿಕ ಭಾವ ಹೊಂದಿದ್ದ ಹಲವರು ರಾಮಾನಂದ ಸ್ವಾಮೀಜಿಯವರನ್ನ ಅತಿ ಪ್ರೀತಿಯಿಂದ ಎದುರುಗೊಂಡು ಸೇವೆಯಲ್ಲಿ ತತ್ಪರರಾದರು। ದೇವಸ್ಥಾನದಲ್ಲೇ ವಾಸ್ತವ್ಯ ಮಾಡಲು ಅನುಕೂಲವಾದ ವ್ಯವಸ್ಥೆ ಮಾಡಿದರು। ನಂತರ ರಾಮಾನಂದರು ಅಗನಾಶಿನಿ ವಿಘ್ನೇಶ್ವರನ ದೇವಾಲಯದಲ್ಲಿ ಬಂದಿಳಿದಿರುವ ಸುದ್ದಿ ಅವರ ಮಹಿಮಾ ವಿಶೇಷಗಳು ಇವುಗಳನ್ನು ಕೇಳಿ ತಿಳಿದ ಕೆಲವರು ಅವರನ್ನು ತಮ್ಮಲ್ಲಿಗೆ ಬನ್ನಿರೆಂದು ಸೇವಾ ಭಾಗ್ಯ ನೀಡಿರೆಂದು ಬೇಡಿಕೊಂಡರು। ಆದರೆ ಸ್ವಾಮೀಜಿ ಮುಂದೆ ಯಾವಾಗಲಾದರೂ ಬರುತ್ತೇನೆ ಎಂದು ಹೇಳಿ ಅಲ್ಲಿಯೇ ಒಂದು ವರ್ಷ ಕಾಲ ಉಳಿದರು। ನಂತರದಲ್ಲಿ ಭಕ್ತರಿಚ್ಛೆಯಂತೆ ಅಗನಾಶಿನಿಯ ಉತ್ತರ ತಟದಲ್ಲಿರುವ ದೀಪಿಕಾಪುರಕ್ಕೆ ಆಗಮಿಸಿದರು। ಅಲ್ಲಿಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಉಳಿದು ಒಂದು ಚಾತುರ್ಮಾಸವನ್ನು ಪೂರೈಸಿದರು। ನಂತರ ದತ್ತಾವತಾರಿ ಎನಿಸಿಕೊಂಡ ಶ್ರೀಧರ ಸ್ವಾಮೀಜಿಯವರ ಇಚ್ಛೆಯಂತೆ ರಾಮಾನಂದ ಸ್ವಾಮೀಜಿ ವರದಪುರದಲ್ಲಿ ನಿಂತು ಶ್ರೀಧರರ ಸೇವೆಯನ್ನ ಮಾಡಿ ಪುನಃ ದೀವಿಗೆ ಬಂದು ಇಲ್ಲಿಯೇ ಮಠವೊಂದನ್ನ ಸ್ಥಾಪಿಸಿ ಭಕ್ತರನ್ನ ಪರದವರು। ಹಿಂದೂ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ನಾಡಿನಾದ್ಯಂತ ಸಂಚರಿಸಿ ಪಾಳುಬಿದ್ದ ಶಕ್ತಿ ಸ್ಥಳಗಳನ್ನು ಪುನರುತ್ಥಾನ ಮಾಡಿ ಜನರಲ್ಲಿ ಧಾರ್ಮಿಕತೆಯನ್ನ ಉದ್ದೀಪನಗೊಳಿಸಿದ್ದ ಶ್ರೀಧರರು ತಮ್ಮ ಅಂತ್ಯಕಾಲದಲ್ಲಿ ರಾಮಾನಂದ ಸ್ವಾಮೀಜಿ ಅವರನ್ನ ಕರೆಯಿಸಿಕೊಂಡು ರಾಮಾನಂದರೇ ತಮ್ಮ ಉತ್ತರಾಧಿಕಾರಿ ಎಂದು ಸ್ಪಷ್ಟಪಡಿಸಿದ್ದರು ಎಂಬ ಮಾತುಗಳನ್ನು ಭಕ್ತ ಭಜಕರು ಹೇಳುತ್ತಾರೆ। ಗುರುಗಳ ಹೇಳಿಕೆ ಧ್ವನಿ ಮುದ್ರಿಕೆಯಲ್ಲಿ ಮುದ್ರಿತವಾಗಿತ್ತು ಎನ್ನಲಾಗುತ್ತದೆ। ಶ್ರೀಧರರ ಕಾಲಾಂತ್ಯದ ನಂತರ ಅನ್ಯಾನ್ಯ ಕಾರಣಗಳಿಂದಾಗಿ ಮತ್ತೆ ರಾಮಾನಂದರು ದೇವಿಗೆ ಬಂದರು ಎಂಬುದು ಇಲ್ಲಿಯ ಐತಿಹ್ಯವಾಗಿದೆ। ಶ್ರೀಗಳ ಸಾನ್ನಿಧ್ಯದಲ್ಲಿ ಹನುಮನ ಆರಾಧನಾ ಕ್ಷೇತ್ರವಾಗಿ ಗುರುಗಳ ಕಾರುಣ್ಯ ಸ್ಥಾನವಾಗಿ ಬೆಳೆದ ದಿವಗಿ ಕಷ್ಟವೆಂದು ಬಂದವರ ಕಷ್ಟವನ್ನ ಪರಿಹರಿಸಿ ಬದುಕಿಗೆ ಆಸರೆ ನೀಡುವ ಮಹಾನ್ ಕ್ಷೇತ್ರದಲ್ಲಿ ಒಂದಾಗಿ ಬೆಳೆಯಿತು। ಸದ್ಗುರು ರಾಮಾನಂದರು ಬರುವ ಭಕ್ತರನ್ನು ಮಂದಸ್ಮಿತರಾಗಿ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಸಂಕಷ್ಟ ನಿವಾರಣೆಗೆ ಮಾರ್ಗದರ್ಶನ ಮಾಡುತ್ತಿದ್ದವರು। ಗುರುಗಳು ಒಮ್ಮೆ ಭಕ್ತರ ಕಡೆ ನೋಡಿದರೆ ಸಾಕು, ಗುರುದೃಷ್ಟಿಯೇ ಆತನ ಬಾಳಿನುದ್ದಕ್ಕೂ ಕರುಣಾ ಶರದಿಯಾಗಿ ಕಾಯುತ್ತದೆ ಎಂಬ ನಂಬಿಕೆ ಇಂದಿಗೂ ಇದೆ। ಗುರುವನ್ನು ನಂಬಿ ಬಂದವರಿಗೆ ಸರ್ವ ಸಂಪದವು ಸಾಕಾರವಾಗುವುದು ಎಂಬುದು ಇಲ್ಲಿಯ ಶಿಷ್ಯ ಭಕ್ತರ ಮಾತು। ಇಂತಹ ದೈವಾಂಶ ಸಂಭೂತರಂತೆ ಬದುಕಿ ಬಾಳಿದ ಶ್ರೀ ಸದ್ಗುರು ರಾಮಾನಂದಾವಧೂತ ಸ್ವಾಮೀಜಿಗಳು ಈಗ ಭೌತಿಕ ಶರೀರಿಯಾಗಿ ನಮ್ಮೊಂದಿಗಿಲ್ಲ ಎಂಬುದು ಭಕ್ತರೊಳಗಿನ ನೋವು. ಆದರೆ ನಂಬಿ ಬಂದವರಿಗೆ ಅವರ ಮಾರ್ಗದರ್ಶನ ಇಂದಿಗೂ ಸಿಗುತ್ತಿದೆ. ಪೂಜ್ಯ ಶ್ರೀಗಳ ದ್ವಿತೀಯ ಆರಾಧನಾ ಮಹೋತ್ಸವ ಶೋಭನ ಸಂವತ್ಸರ ನಿಜಶ್ರಾವಣ ಶುಕ್ಲ ಸಪ್ತಮಿ ಅಂದರೆ ಆಗಸ್ಟ್ 23 ಬುಧವಾರ ದಿವಗಿ ಮಠದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ
ಶ್ರೀ ರಾಮಾನಂದ ಅವಧೂತ ಸ್ವಾಮೀಜಿ ಮಠ ಚಾರಿಟೇಬಲ್ ಟ್ರಸ್ಟ್ ವಿನಂತಿಸಿದೆ। ಕೆನರಾ ಪ್ಲಸ್ ನ್ಯೂಸ್ ಕುಮಟಾ।